ಶುಕ್ರವಾರ ಯಾವಾಗ ಬರುತ್ತಪ್ಪ ಅಂತ ಸಿನಿ ಪ್ರೇಕ್ಷಕರೆಲ್ಲ ಕಾಯ್ತಾ ಇರ್ತಾರೆ ಯಾಕಂದ್ರೆ ಈ ಶುಕ್ರವಾರ ಅಂದ್ರೆ ನಾಳೆ ಅಕ್ಟೋಬರ್ 14th ಈಗಾಗಲೇ ಮೇಕಿಂಗ್ ವಿಡಿಯೋಸ್ ಟ್ರೇಲರ್ ಸಾಂಗ್ಸ್ ಇಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟಾಕಿರೋ ಚಾಂಪಿಯನ್ ಚಿತ್ರ ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ನನ್ನ ಜೊತೆ ಚಿತ್ರದ ನಾಯಕ ಸಚಿನ್ ದನ್ಪಾಲ್ ಅವರಿದ್ದಾರೆ ಮಾತಾಡ್ತಾ ಹೋಗ್ತೀನಿ ಹಾಯ್ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬ ಆರಾಮಾಗಿದ್ದೀನಿ ಫಸ್ಟ್ ಏನು ಹೇಳಬೇಕಂದ್ರೆ ಟ್ರೇಲರ್ ನೋಡಿದ ಮೇಲೆ ಪರ್ಸನಲಿ ನನಗೆ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಕಂಗ್ರಾಚುಲೇಷನ್ಸ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಸೊ ಚಾಂಪಿಯನ್ ನಾಳೆ ರಿಲೀಸ್ ಆಗ್ತಾ ಇದೆ ಚಾಂಪಿಯನ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಚಾಂಪಿಯನ್ ನಾಳೆ ಗೆಲ್ತಾನ ಚಾಂಪಿಯನ್ ಆಗ್ತಾನ ನಿಮಗೆ ಎಷ್ಟು ಎಕ್ಸ್‌ಪೆಕ್ಟೇಷನ್ಸ್ ಇದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಹಾಗೆ ಎಷ್ಟು ಭಯ ಇದೆ ಫಸ್ಟ್ ಆಫ್ ಆಲ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಭಯಾನು ಜೊತೆಗಿದೆ ಈಕ್ವಲಿ ಯಾಕಂದ್ರೆ ಇದೊಂದು 5 ವರ್ಷದ ಕನಸು ನಂದು 12 ವರ್ಷದ ಕನಸು ಬೆಂಗಳೂರಿಗೆ ಬಂದಿದ್ದು ಸೋ ಹಾಗಾಗಿ ತುಂಬಾನೇ ಟೆನ್ಷನ್ ಇದೆ ಆಕ್ಚುಲಿ ನಾಳೆ ಯಾವ ರೀತಿ ಜನ ನಮ್ಮನ್ನ ಸ್ಪಂದಿಸುತ್ತಾರೆ ನಮಗೆ ಯಾವ ರೀತಿ ರಿಸೀವ್ ಮಾಡ್ತಾರೆ ಬಟ್ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೀವಿ ಯಾಕಂದ್ರೆ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಅಲ್ಲ ನಾವು ಒಂದು ಆರ್ಮಿ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಸೋ ಒಂದು ಪ್ರಾಮಾಣಿಕ ಶ್ರದ್ಧೆಯಿಂದ ಮಾಡಿದೀವಿ ಅದರಲ್ಲಿ ಡೈರೆಕ್ಟರ್ ಅನ್ನು ಕಳ್ಕೊಂಡ್ವಿ ತುಂಬಾ ಡಿಲೇ ಆಯ್ತು सो तुम इमोशनल कनेक्ट है सिनेमा सो अदे ना जन बंद नम्बेलू वो आशीर्वाद इन साकु मतु श्रद्धा हार्ड वर्क मतु सिनेमकाश माकोड़ी अंत जनर नान कवतू डिसपॉइंट नान तुम डेडिकेटेड नानमान तक याकंद्रे यवत नान आर्मी जॉयन आगे अंदके आर्मी जॉयन आ कनस यू नेरवे आक्चुअली सेलेक्षन आयु नु मेरीटल नुन हर बर यू पी एस एक्साम क्लियर नानब एन सी कैडेटू सो चिखन नुन ग्रैजुशन वर्गू नुन मैंड सैट आर्मी अंत बट य आर्मी कनस नेरवे बंगलूर बंद 12 वर्ष आयु सिनेमा रंग दल साधने सो नुया नन 15 वर्ष को सिनेमाक ना तेरे मेले बर्ता सो निल प्रीति आशीर्वाद ನನ್ನ ಮೇಲೆ ಹಾಗೆ ನಮ್ಮ ಚಾಂಪಿಯನ್ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಖಂಡಿತ ಗೆಳೆಯನ ಬಗ್ಗೆ ಹೇಳ್ತಾ ಇದ್ರಿ ಅವರು ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳ್ತಾ ಇದ್ರು ಒಬ್ಬ ಪ್ರೊಡ್ಯೂಸರ್ ಏನು ಯೋಚನೆ ಮಾಡಬೇಕು ಅದನ್ನ ಸೈಡ್ ಗಿಟ್ಟು ನನ್ನ ಫ್ರೆಂಡ್ ಚಾಂಪಿಯನ್ ಆಗಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಸೋ ಅವರ ಬಗ್ಗೆ ಏನು ಹೇಳ್ತೀರಾ ಅದು ನನ್ನ ಗೆಳೆಯನ ನನ್ನ ಆಕ್ಚುಲಿ ನನ್ನ ಅದೃಷ್ಟ ನನ್ನ ಆತರ ಗೆಳೆಯನ ಪಡೆಯಕ್ಕೆ ಆಕ್ಚುಲಿ ಈಗಿನ ಕಾಲದಲ್ಲಿ ಆತರ ಗೆಳೆಯ ಸಿಗೋದು ತುಂಬಾ ರೇರ್ ಸೋ ನಾನು ಆ ಗೆಳೆಯನ ಪಡೆದಿದ್ದೀನಿ ಅಂದ್ರೆ ನನ್ನ ಯಾವುದೋ ಒಂದು ಜನ್ಮದ ಒಂದು ಪುಣ್ಯ ಇರಬಹುದು ಅನ್ಕೊಳ್ತೀನಿ ಆತರ ನನಗೆ ಗೆಳೆಯ ಸಿಕ್ಕಿದಾನೆ ಸೋ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಅವನಿಗೆ ನನ್ನ ಲೈಫ್ ಪೂರಂತ ನನ್ನ ಲೈಫ್ ಪರ್ಯಂತ ಅವನಿಗೆ ನಾನು ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನನ್ನ ಜೀವನದಲ್ಲಿ ಯೂಶುವಲಿ ಈ ತರ ಎಫರ್ಟ್ ಹಾಕೋರು ತಮ್ಮ ಫ್ಯಾಮಿಲಿ ಅವರು ತನ್ನ ಮಗನ ಆಯ್ತು ಈ ತರ ಬೆಳಸಕ್ಕೆ ಒಂದು ಸಿನಿಮಾ ಇಂಡಸ್ಟ್ರಿ ಲೀಡ್ ಮಾಡ್ತಾರೆ ಬಟ್ ಒಬ್ಬ ಗೆಳೆಯ ಈ ತರ ಒಬ್ಬ ಫ್ರೆಂಡ್ ಇನ್ ಬೆಳೆಯೋದು ಇಷ್ಟಪಡ್ತಾನೆ ಅಂದ್ರೆ ಅದು ಅವನು ದೊಡ್ಡಸ್ತಾನ ಎಸ್ ಸರ್ ಇನ್ನು ಅದಿತಿ ಅವರು ಸಾಕಷ್ಟು ಮೂವೀಸ್ ಅಲ್ಲಿ ಬಿಜಿ ಇದ್ದಾರೆ ಅಂತ ನಟಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ನಿಮ್ಮ ಜೊತೆ ಆಕ್ಟ್ ಮಾಡಿದ್ದಾರೆ ಚಾಂಪಿಯನ್ ಚಿತ್ರದಲ್ಲಿ ಸೋ ಯಾವ ತರ ಇರ್ತಿದ್ರು ಸೆಟ್ ಅಲ್ಲಿ ಅಂಡ್ ನಿಮಗೆ ಎಷ್ಟು ಕಂಫರ್ಟಬಲ್ ಅಂತ ಅನಿಸ್ತಾ ಇತ್ತು ಅವರ ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಅದಿತಿಯವರ ಬಗ್ಗೆ ಹೇಳಬೇಕಂದ್ರೆ ಅವರು ತುಂಬ ಹಂಬಲ್ ಆ್ಯಂಡ್ ಸ್ವೀಟ್ ಗರ್ಲ್ ಅವರು ಅಂದರೆ ತುಂಬ ನನಗೆ ಸಪೋರ್ಟ್ ಆಗಿ ಇದ್ದಿರ್ತಿದ್ರು ಯಾಕಂದರೆ ಫಸ್ಟ್ ಟೈಮ್ ನಾನು ತೆರೆ ಮೇಲೆ ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಒಂದು ಸ್ವಲ್ಪ ಅದು ಅಷ್ಟೊಂದು ಕಂಫರ್ಟ್ ಇರಲ್ಲ ಬಟ್ ಯಾವಾಗ ನಿಮ್ಮ ಕೋ ಆರ್ಟಿಸ್ಟ್ ನಿಮಗೆ ಆ ಕಂಫರ್ಟ್ ಝೋನ್ ಕೊಡ್ತಾರೆ ಸೋ ಅವಾಗ ಆ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಒಂದು ಔಟ್ಪುಟ್ ಚೆನ್ನಾಗಿರುತ್ತೆ ಸೋ ಆ ರೀತಿಯಿಂದ ನನಗೆ ಎಂಟೈರ್ ಚಾಂಪಿಯನ್ ಜರ್ನಿಲಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹರ್ ಫಾರ್ ಆಲ್ ಹರ್ ಸಪೋರ್ಟ್ ಫಾರ್ ಎಂಟೈರ್ ಚಾಂಪಿಯನ್ ಜರ್ನಿ ಇನ್ನು ಒಂದು ಮಾತು ಏನಂತಂದ್ರೆ ಡಿಂಗರ್ ಬಿಲ್ಲಿ ಸಾಂಗ್ಗೆ ಸನ್ನಿ ಲಿಯೋನ್ ಅವರು ತಗೊಂಡಿರೋದು ಈಗ ಒಂದಷ್ಟು ಟಾಕ್ಸ್ ಏನು ಬರ್ತಾ ಇದೆ ಅಂದರೆ ಪ್ರಮೋಷನ್ಗಾಗೆ ಸನ್ನಿ ಲಿಯೋನ್ ಅವ್ರನ್ನ ಈ ಒಂದು ಸಾಂಗಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾತು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕಥೆ ಓರಿಯೆಂಟೆಡ್ ಒಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಹೀಗೆ ನಾವು ಉತ್ತರ ಕರ್ನಾಟಕದಿಂದ ಇರೋದ್ರಿಂದ ಪ್ರೊಡ್ಯೂಸರಿಗೆ ಒಂದು ಏನು ಆಸೆ ಇತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಲಿ ಒಂದು ಸಾಂಗ್ ಇರಬೇಕು ಆ ಸಾಂಗಲ್ಲಿ ಸನ್ನಿ ಲಿಯೋನ್ ಅವರು ಹೆಜ್ಜೆ ಹಾಕಿದರೆ ಯಾವ ಥರ ಇರುತ್ತೆ ಸೊ ಡೈರೆಕ್ಟ್ರು ಅವರು ಅದನ್ನು ಡಿಸೈಡ್ ಮಾಡ್ಕೊಂಡು ಈ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ಸನ್ನಿವೇಶದಲ್ಲಿ ಈ ಸಾಂಗು ಆಪ್ತ ಅನ್ನಿಸ್ತು ಆ್ಯಕ್ಚುಲಿ ಸೊ ಹಾಗಾಗಿ ಈ ಸಾಂಗ್ನ ಅವರು ರೆಕಮೆಂಡ್ ಮಾಡಿದ್ರು ಈ ಥರ ಮಾಡೋಣ ಅಂತ ಪ್ರಮೋಷನ್ಗಂತ ಅಲ್ಲ ಬಟ್ ಸಿನಿಮಾ ಅಂದರೆ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟು ಎಲ್ಲರಿಗೂ ಎಲ್ಲ ರೀತಿಯಿಂದ ಒಂದು ಎಂಟರ್ಟೈನ್ಮೆಂಟ್ ಬೇಕು ಸಿನಿಮಾಗೆ ಬರೋದಂದರೆ ಕೆಲವೊಬ್ಬರಿಗೆ ಒಂದು ಒಳ್ಳೆ ಸಾಂಗ್ಗಳು ಬೇಕಾಗಿರ್ತವೆ ಕೆಲವರಿಗೆ ಫೈಟ್ಸ್ ಬೇಕಾಗಿರುತ್ತೆ ಕೆಲವರಿಗೆ ಒಳ್ಳೆ ಕಾಮಿಡಿ ಬೇಕಾಗುತ್ತೆ ಸೊ ಈ ಸಿನಿಮಾದಲ್ಲಿ ಕೆಲವರಿಗೆ ಇನ್ಸ್ಪಿರೇಷನ್ ಬೇಕಾಗುತ್ತೆ ಕಲೀಲಿಕ್ಕೆ ತುಂಬ ಇರುತ್ತೆ ಸೊ ಆ ರೀತಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಚಾಂಪಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ
ಫೈನಲ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಎಲ್ಲವನ್ನು ದಾಟಿಕೊಂಡು ಎಲ್ಲೋ ಹೋಗ್ತಾ ಇದೆ. ಸೊ ಅದು ಒಂದು ಖುಷಿ ಇದೆ. ಆ್ಯಂಡ್ KGF ಇನ್ನೊಂದಷ್ಟು ಮೂವೀಸ್ ಬಂದಮೇಲೆ ಕನ್ನಡ ಇಂಡಸ್ಟ್ರಿಲಿ ವೀಕ್ಷಕರು ಅಂದರೆ ಪ್ರೇಕ್ಷಕರು, ಸಿನಿ ಪ್ರೇಕ್ಷಕರು ಯಾರಿದ್ದರೆ ಅವರು ಪ್ರತಿಯೊಂದು ಸಿನಿಮಾವನ್ನು ಅದೇ ದೃಷ್ಟಿಯಲ್ಲಿ ನೋಡೋದು ಇದೆಲ್ಲವೂ ಆಗ್ತಾ ಇದೆ. ಸೊ ನಿಮ್ಮ ಮೂವಿ ಯಾವ ಥರ ನಿಲ್ಲುತ್ತೆ, ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ? ಆ್ಯಕ್ಚುಲಿ ಏನಾಗಿದೆ, ಇವಾಗ ಸಿನಿಮಾ ಸ್ಟ್ಯಾಂಡರ್ಡ್ ತುಂಬ ಹೈ ಇದೆ. ಸೊ ಹೈ ಇರೋದ್ರಿಂದ ಏನಾಗುತ್ತೆ, ಎಲ್ಲರೂ ಮೈಂಡ್ ಸೆಟ್ ತಪ್ಪಲ್ಲ. ಆ್ಯಕ್ಚುಲಿ ಬೀಯಿಂಗ್ ಅ ಆ್ಯಕ್ಟರ್ ನನ್ನ ಸ್ಟ್ಯಾಂಡ್ ಈಗ ನನಗೂ ಒಂದು ಸಿನಿಮಾ ನೋಡಬೇಕಾದ್ರೆ ಆ ಸಿನಿಮಾ ಈಗ ಒಂದು ಸಿನಿಮಾ ನೋಡಿದ್ದೀವಿ KGF, ಅದು ನೆಕ್ಸ್ಟ್ ಲೆವೆಲ್ ಸಿನಿಮಾ ನೋಡಬೇಕಂತ ಆಸೆ ಇದ್ದೇ ಇರುತ್ತೆ. ಬಟ್ ಅದೇ ರೀತಿ ಪ್ರತಿಯೊಬ್ಬರಿಗೂ ಆ ಅವಕಾಶ ಸಿಗಲ್ಲ. ಆ ರೇಂಜ್ಗೆ ಪ್ರೊಡಕ್ಷನ್ ಇರಬೇಕು, ಆ ರೇಂಜ್ಗೆ ನಿಮ್ಮದು ಎಲ್ಲ ಸಿನಿಮಾ ಮೇಕಿಂಗ್ ಸ್ಟೈಲ್ ಇರ್ಬೋದು. ಬಟ್ ಹೊಸಬರಿಗೆ ಅವ್ರದ್ದೇ ಆದಂಥ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟಲ್ಲಿ ಬಂದಾಗ ಅದರಲ್ಲಿ ಏನು ಬೆಸ್ಟ್ ಇದೆ ಆ ಬೆಸ್ಟ್ನ ನಾವು ತಗೊಂಡು ವಿ ಶುಡ್ ಕಮ್ ಅಕ್ರಾಸ್. ಸೊ ಹಾಗಾಗಿ ನಮಗೆ ಸಿಕ್ಕಿರೋದಂಥ ನನ್ನ ಒಬ್ಬ ಹೊಸಬನಿಗೆ ಒಂದು ಒಳ್ಳೆ ಮೆಟ್ಟಿಗೆನೇ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಪ್ರೊಡ್ಯೂಸರ್ ಯಾವುದೂ ಕೊರತೆ ಇಲ್ಲದೆ ನನ್ನ ಫ್ರೆಂಡು ತುಂಬ ಅದ್ಧೂರಿಯಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಅಷ್ಟು ಏನು ಗ್ರ್ಯಾಂಜಸ್ ಬೇಕು ಅದು ಎಲ್ಲನೂ ಫುಲ್ಫಿಲ್ ತೆರೆಗೆ ಮಾಡಿದ್ದಾರೆ ಅವರು. ಇನ್ನು ಫೈನಲ್ ಆಗಿ ನಾಳೆ ರಿಲೀಸ್ ಆಗ್ತಿದೆ ಚಿತ್ರ. ಸೊ ಒಂದಷ್ಟು ಮೂವೀಸ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಫೈನಲ್ ಆಗಿ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ, ನೀವೆಲ್ಲರೂ ಬಂದು ನಮಗೆ ಆಶೀರ್ವದಿಸಿ. ಯಾಕಂದರೆ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ, ತುಂಬ ಕಷ್ಟಪಟ್ಟಿದ್ದೀವಿ, ಡೈರೆಕ್ಟರ್ನ ಕಳ್ಕೊಂಡಿದ್ದೀವಿ, ಆದರೂ ಸಿನಿಮಾನ ಕಂಪ್ಲೀಟ್ ಮುಗಿಸ್ಕೊಂಡು ತೆರೆ ಮೇಲೆ ಬರ್ತಾ ಇದ್ದೀವಿ. ನೀವು ಬಂದು ಆ ಸಿನಿಮಾನ ನೋಡಿ ನಿಮಗೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಅದನ್ನು ಹೇಳಿ. ಆ್ಯಕ್ಚುಲಿ ಬೆಟರ್ ಪ್ರಿಪೇರ್ಮೆಂಟ್ ಮಾಡ್ಕೊಂಡು ಬರೋಕ್ಕೆ ನಮ್ಗೆ ಇನ್ನೂ ಒಂದು ಅವಕಾಶ ಸಿಗುತ್ತೆ. ಸೊ ನೀವೆಲ್ಲರೂ ಬಂದು ನಮ್ಮನ್ನ ಹರಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಚಿನ್ ದನ್ಪಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಕಾವ್ಯ ಕೃಷ್ಣಮೂರ್ತಿ, ನ್ಯಾಷನಲ್ TV, ಬೆಂಗಳೂರು.